ಸಂತೆಯ ಮೆರಗನ್ನ, ಸಂತೆಯ ಸಂತೋಷವನ್ನ, ಸಂತೆಯ ಸೊಬಗನ್ನ ವೃದ್ಧಿ ಮಾಡ್ತಾರೆ. ಒಂದು ಸಂತೆ ಅನ್ನದೇ ಒಂದು ಕೂಡು ಕುಟುಂಬ, ಸರ್ವ ಜನಾಂಗದ ತೋಟ ಕೂಡ ಇದೆ. ಹಾಗಾಗಿ ಸಂತೆಯನ್ನ ನಾವು ಅದರ ಆಚೆ ನೋಡಬೇಕು,
ಸಂತೆ ಅದು ಕೇವಲ ವ್ಯಾಪಾರದ ವಹಿವಾಟಲ್ಲ, ಅದರ ಆಚೆ ಅನೇಕ ಜ್ಞಾನದ ಶಿಸ್ತುಗಳು ನಮಗೆ ಸಿಗುತ್ತೆ. ಇದನ್ನು ಪಡಿಬೇಕು ಅಂದರೆ ನಾವು ಸಂತೆಯ ಭಾಗ ಆಗಬೇಕು. ಸಂತೆಯ ಜನರ ಜೊತೆ ನಾವು ಅನುಸಂಧಾನ ಮಾಡಿದಾಗ ಈ ಸಂತೆಯ ಜ್ಞಾನವನ್ನು ಪಡಿಬೋದು. ನೋಡಿ, ಎಲ್ಲರೂ ಬಂದಿದ್ದಾರೆ, ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ, ಎಲ್ಲರೂ ಬುದ್ಧಿವಂತರೇ, ಎಲ್ಲರೂ ವ್ಯಾಪಾರದ ಕಲೆಯಲ್ಲಿ ಪರಿಣಿತರಾದವರು. ಒಬ್ಬರಿಗೆ ಲಾಭ ಆಗುತ್ತೆ, ಒಬ್ಬರಿಗೆ ನಷ್ಟ ಆಗುತ್ತೆ. ಲಾಭ ನಷ್ಟ ಸುಖ ದುಃಖ ಇವೆಲ್ಲ ಜೀವನದ ಭಾಗ ಅಷ್ಟೇ. ಅದು ಸಂತೆಗೆ ಬರಬೇಕು, ಸಂತೆಯ ಜನರ ಜೊತೆ ಮಾತಾಡಬೇಕು, ಆರೋಗ್ಯವನ್ನು ವೃದ್ಧಿ ಮಾಡ್ಕೋಬೇಕು, ಜಡತ್ವವನ್ನು ಹೋಗಲಾಡಿಸ್ಬೇಕು. ಇದೇ ಸಂತೆಯ ಮುಖ್ಯ ಲಕ್ಷಣ. ಸ್ನೇಹಿತರೆ, ಯಾರ್ಯಾರು ಅಗ್ರಿ ಅನಿಮಲ್ಸ್ ನೋಡ್ತಾ ಇದ್ದಾರೆ, ದಯಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಅಗ್ರಿ ಅನಿಮಲ್ಸ್, ಇದು ನಿಮ್ಮ ಚಾನಲ್. ಮಾಡಿ ಮಾಡಿ, ತಿಂಡಿ ಮಾಡಿಲ್ಲ ಇನ್ನು, ನಾವು ತಿಂಡಿ ಮಾಡಿದ್ರು ಆರಾಮಿದ್ದೀರ? ಸಮಯ ನಮಸ್ಕಾರ, ತಿಂಡಿ ಆಯ್ತು, ತಿಂಡಿ ಮಾಡ್ಕೊಂಡು ಬಂದೆ. ಇದು ಬರ ಏನು ಬೆಲೆ ಕಟ್ಟಿದ್ರೆ ಒಂದಕ್ಕೆ ಅದಕ್ಕೆ ಇದಕ್ಕೆ ಮತ್ತಕ್ಕೆ ಮಾತು ಕೊಡ್ಗೆ 13,000 ಹೇಳ್ತೀನಿ ಸರ್. ನಾನು 13,000 ಯೂಟ್ಯೂಬ್ ಮಾಡ್ತಿದ್ರ? ಹೌದು, ಅಗ್ರಿ ಅನಿಮಲ್ಸ್ ಮಾಡ್ತೀವಿ. ಈಗ ಊಟ ಅಗ್ರು ಸಂತೆ ಸೋರಿದೆ ಅಪ್ಪಲ್ಲ, ಸಂತೆ ಸೇರಿದೆ ಇವತ್ತು ಹಬ್ಬದ ಸಂತೆ, ಪಿತೃಪಕ್ಷ ಅಂತ ಕಾಣುತ್ತೆ. ಸಂತೆಗೆ ಬರ್ತಾ ಇರ್ತೀರಾ? ಸಂತೆಗೆ ಬರ್ತಾ ಇರ್ತೀರಾ? ಯಾವ ಸಂತೆಗೆ ಹೋಗ್ತೀರಾ? ಯಾವ್ಯಾವ ಸಂತೆಗೆ ಹೋಗ್ತೀರಾ ನೀವು? ನಾವು ಯಾವ ಸಂತೆ ಹೋಗಲ್ಲ ಸ್ವಾಮಿ, ನಾವು ಸ್ವಂತ ಬೆಳೆಸಿರೋದು. ನೀವು ಸುತ್ತಮುತ್ತ ಇರೋದಂಗಾರೆ ಅಷ್ಟ. ಹೌದು, ನಾವು ಯಾವ ಸಂತೆ ನಿಮ್ಗೆ ಹತ್ರ ಆಗುತ್ತಿದ್ದು ಹತ್ರ ಆಗುತ್ತೆ, ಅದಕ್ಕೆ ಒಳ್ಳೇದು.